श्री गुरुबसवलिंगाय नमः। भक्ति एंब पृथ्वीय मेले गुरु एंब बीजवुंकरिसी, भक्ति एंब पृथ्वीय मेले गुरु एंब बीजवुंकरिसी, लिंगवेंब एलेयायितु लिंगवेंब एलेय मेले विचारवेंब हुवायितु विचारवेंब हुवायितु, आचारवेंब कायायितु निष्पत्ति एंब हन्नायितु, आचारवेंब कायायितु निष्पत्ति एंब हन्नायितु, निष्पत्ति एंबुवन्नु निष्पत्ति एंबुवन्नु निष्पत्ति एंबुवन्नु तोट्टु कळचि बीळुव मुन्न, निष्पत्ति एंबुवन्नु तोट्टु कळचि बीळुव मुन्न, कूडल संगम देवा कूडल संगम देवा कूडल संगम देवा, तनगे बेकेंदेत्ति कोंद तनगे बेकेंदेत्ति कोंद तनगे बेकेंदेत्ति कोंद। अक्का ಬಸವಣ್ಣನವರು ಈ ವಚನವನ್ನು ಕೇಳಿದ್ರೆ ಹೃದಯ ತುಂಬಿ ಬರ್ತೈತೆ ನೋಡುವ. ಹೌದಪ್ಪ, ಇಂತ ದೊಡ್ಡ ವ್ಯಕ್ತಿ ಬಸವಣ್ಣ, ಮಹಾ ಮಾನವತವಾದಿ ವಿಶ್ವಗುರು ಬಸವಣ್ಣ. ಹೌದು, ಇವನು ಪುರಾಣ ಮೊನ್ನೆ ಬಸವ ಮಂದಿರದಾಗ ಇಟ್ಟಿದ್ರು, ನೀನೇ ಯಾಕೋ ಬರ್ಲಿಲ್ಲ? ಇಲ್ಲ ಬಸವಣ್ಣ, ನಾನ್ ತಯಾರಾಗಿ ಹೊಂಟಿದ್ನಿ ಅಕ್ಕ. ಆಯಾ ನಮ್ಮ ಅಕ್ಕಗ ಆರಾಮಿಲ್ಲ, ಲಗುನ ಬಾ ಅಂತ ಕರೆಯಕ್ ಬಂದ್ರಪ್ಪ. ಹಿಂಗಾತೇನವ? ಮತ್ ಇತ್ಲಾಗ ಬರ್ಲೋ ಹತ್ಲಾಗ ಹೋಗ್ಲ ಹೇಳು. ಕರೆವ ನೀ ಕಷ್ಟದಲ್ಲಿ ಇದ್ದಾಗ ಅಲ್ಗೆ ಹೋಗ್ಬೇಕ ತಾನೆ? ಕರೆ ಬಿಡು, ಬಸವಣ್ಣನ ಬಹಳ ಭಕ್ತಳು, ಆದ್ರೂ ನೋಡುವ ಮನೆಗೆ ಎದ್ದ ಮಾರ್ಗಿದೆ ಅಂತ ಹೇಳ್ಯಾರ. ಅಂದ್ಕೂಲ ಮನ್ಯಾಗ ಹಿಂಗಾದಾಗ ಮತ್ ನಿನಗೂ ಬರಕ್ ಹೆಂಗ? ಮಾಡ್ಲಪ್ಪ, ನನ್ ದೈವದಾಗಿಲ್ಲ. ಹಂಗೇನ ಬೇಡವ, ಯಾಕಂದ್ರೆ ಯಾವಾಗಲೂ ಬಸವ ತತ್ವಗಳನ್ನ ಜೀವನದಾಗ ಅಳವಡಿಸಿಕೊಂಡಿ ನಿನಗೆ ಒಂದೊಂದು ಪುರಾಣ ಬರ್ಲಿಕ್ಕೆ ಮತ್ತೆ ಯಾವಾಗ ಬರ್ಲಿಕ್ಕೆ ಬರ್ತೈತಿ. ಆದ್ರೆ ಈ ಸಲ ಪುರಾಣಕ್ಕೆ ಇಷ್ಟು ಚಂದ ವಚನ ಹೇಳಿದ್ರು. ಹೌದಯ್ಯಪ್ಪ, ಬಸವಣ್ಣನ ಮಹಿಮಾ ಎಷ್ಟು ನಾವು ಕೊಂಡಾಡಿದ್ರು ಕೂಡ ಕಡಿಮೆ ನೋಡುವ. ಎಲ್ರು ಹೇಳಿದ್ರು ಬಹಳ ಚಂದಿತ್ತು, ನೀ ಬರ್ಬೇಕಾಗಿತ್ತು ಬರ್ಬೇಕಾಗಿತ್ತಂತ. ಏನ್ ಮಾಡೋದು ಕೇಳೋ ಯೋಗ ನನಗಿರ್ಲಿಲ್ಲ. ಹಂಗೇನಿಲ್ಲ ಅಕ್ಕ, ಬಸವಣ್ಣನ ಮಹಿಮಾನ ದೊಡ್ಡದೈತಿ ಅಂತೆಲ್ಲ ಅವನ ವಿಶ್ವಗುರು ಅನಿಸಿಕೊಂಡನ. ಬಸವಣ್ಣ ನಮ್ಮ ಈ ಕರ್ನಾಟಕದೊಳಗ ಅದು ವಿಜಯಪುರ ಜಿಲ್ಲೆ ಬಸವಣ್ಣ ಬಾಗೇವಾಡಿಯೊಳಗೆ ಹುಟ್ಟಿದ್ದನ ದೊಡ್ಡ ಪುಣ್ಯ. ಹೇಳಿದ್ರೆ ಒಂದಿಟ್ ನನಗೂ ಹೇಳ, ಅದನ್ನ ಹೇಳ್ತಾನಕ್ಕ ನಿನಗ. ಬಸವಣ್ಣ ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದ ಪುಣ್ಯ, ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಬಸವಣ್ಣ ಮಾಡಿದ ಕಾರ್ಯ ಇಡೀ ವಿಶ್ವಕ್ಕನ ಮಾನ್ಯತೆ ಪಡೆಯುವಂಥದ್ದು. ಅಲ್ಲೇನು ಮತ್ತೆ ಅಂಥ ಕಾರ್ಯವನ್ನು ಬಸವಣ್ಣ ಮಾಡಿದನು. ಬಸವಣ್ಣ ನಮ್ಮವ ಅಂತ ಹೇಳಲಿಕ್ಕೆ ಎದಿ ತುಂಬಿ ಬರ್ತೈತಿ. ಏನು ಹೇಳಿದನವ, ಇವನ ಆರವ ಇವನ ಆರವ ಇವನ ಆರವ ಎಂದು ಎನಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಇದು ಸಾಮಾನ್ಯರಿಗೆ ಹೇಳಕ್ಕಾಗ. ಇವತ್ತು ನಮ್ಮ ಭಾರತ ದೇಶ ಜಾತ್ಯತೀತವಂತ ರಾಷ್ಟ್ರ. ಈ ಜಾತ್ಯತೀತತೆಯ ಸಂದೇಶವನ್ನು ಬಸವಣ್ಣ ಒಂದು 12ನೇ ಶತಮಾನದೊಳಗೆ ಸಾರಿ ಹೇಳಿದ ನೋಡುವ. ಇಂತ ಬಸವ ತತ್ವ ಆ ಪುರಾಣಿಕರ ಬಾಯಿಂದ ಎಷ್ಟು ಚಂದ ಹೇಳಿ ಬಂದ್ರು. ಏನ್ ಹೇಳ, ಬಸವಣ್ಣ ಸಣ್ಣಾಗಿರ್ತ, ಅವನದ ಅಪ್ಪ ಮಾದರಸ, ತಾಯಿ ಮಾದಲ ಅಂಬಿಕೆ. ಇಂತ ಪುಣ್ಯ ದಂಪತಿಗಳ ಉದರದೊಳಗ ಬಸವಣ್ಣ ಹುಟ್ಟಿ ಬಂದ. ಬಸವಣ್ಣ ಹೆಂಗ್ ಬೆಳೆದಂತಂದ್ವ, ಬೀದಿಗೆ ಚಂದ್ರ ಹೆಂಗ್ ಬೆಳೀತ ನೋಡು, ಹಂಗ ಬೆಳಕೋತ ಬಸವಣ್ಣ ಬಂದ. ಅಷ್ಟು ಸುಂದರನಾಗಿದ್ದ ಅವನಿಗಿಂತ ಸ್ವಲ್ಪ ದೊಡ್ಡಕಿನ ಅಕ್ಕನಾಗಲ ಅಂಬಿಕೆ ಅವ್ರ ಅಕ್ಕ. ಇವರಿಬ್ರು ಹೆಂಗ ಬೆಳೆದ್ರಂತಂದ್ರೆ ಬಹಳ ಅನ್ಯೋನ್ಯತೆಯಿಂದ ಬೆಳೀತಾ ಇದ್ರು. ತಂದೆ ತಾಯಿಗಳು ಅಷ್ಟ ಪ್ರೀತಿಯಿಂದ ಅವರು ಜಪಾನ್ ಮಾಡಿದ್ರು. 8ನೇ ವರ್ಷ ಬಂತು ಬಸವಣ್ಣಗ ಉಪನಯನ ಮಾಡುವಂತ ಒಂದು ಸಂಪ್ರದಾಯ. ನಮ್ಮ ಹಿಂದೂ ಇದ್ರೊಳಗ ಒಬ್ಬೊಬ್ಬರು ಒಂದೊಂದು ಪಂಗಡದ ಒಂದೊಂದು ಸಂಪ್ರದಾಯಗಳನ್ನ ಇಟ್ಟುಕೊಂಡಿದ್ದಾರೆ. ಹಂಗ 8 ವರ್ಷಕ್ಕ ಬಸವಣ್ಣಗ ಉಪನಯನ ಮಾಡಬೇಕಾಗಿತ್ತು. ಅಂತ ಉಪನಯನ ಮಾಡುವ ಸಂದರ್ಭದೊಳಗ ಬಸವಣ್ಣ ಸಣ್ಣವಿದ್ರು ಕೂಡ ತೀಕ್ಷ್ಣಮತಿಯಾಗಿದ್ದ. ಯಾಕಂತಂದ್ರೆ ಅವನು ದೈವಿ ವಂಶದವನು. ಯಾಕಂದ್ರೆ ಏನಾದ್ರೂ ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತ ಮನೋಭಾವ ಇದ್ದಂತ ಬಸವಣ್ಣ ಅವನು ಪ್ರಶ್ನೆ ಕೇಳ್ತಾನ ತಂದೆ ತಾಯಿಗಳಿಗೆ, ಏನಂತ ನೋಡು, ನನಗ ನೀವು ದೀಕ್ಷಾ ಕೊಡ್ತಾ ಇದ್ರಿ, ಮತ್ ನನಗ ಕೊಡ್ತಕ್ಕಂತ ದೀಕ್ಷಾ ನಮ್ಮ ಅಕ್ಕನಿಗೆ ಯಾಕಿಲ್ಲ? ಹಿಂಗ ಕೇಳಿದಾಗಿಲ್ಲಪ್ಪ, ಹೆಣ್ಮಕ್ಳು ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಹೆಂಗ್ ದೀಕ್ಷಾ ಕೊಡ್ಲಿಕ್ಕೆ ಬರುದಿಲ್ಲ ಅಲ್ಲ, ಹೆಣ್ಣು ಗಂಡು ಅನ್ನುವಂತ ಭೇದ ಯಾಕ ಅಂತ ಕೇಳಿದ ಬಸವಣ್ಣ. ಯಾಕಂತಂದ್ರೆ ನಾನು ನಿಮ್ ಹೊಟ್ಟೆಯೊಳಗೆ ಹುಟ್ಟಿದ್ದೀನಿ, ನಮ್ಮ ಅಕ್ಕ ಅಕ್ಕಿ ಹೊಟ್ಟೆಯಾಗ ಹುಟ್ಟಿದ್ವು ಅಂದ್ರೆ ನಾವಿಬ್ಬರಲ್ಲಿ ಭೇದ ಅನ್ನೋದನ್ನ ಇಲ್ಲ. ಮತ್ ನನಗೆ ಹಿಂಗ್ ಮಾಡ್ತೀರಿ, ಮತ್ತೆ ಅಕ್ಕಿಗೆ ಯಾಕೆ ಧರ್ಮ ದೀಕ್ಷಾ ಕೊಡಂಗಿಲ್ಲ ಅಂದ ಕೂಡಲೇ ಪುರೋಹಿತರು ಕೂಡ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಬಸವಣ್ಣ ಅಂತ ಹೇಳಿದಾಗ, ಹಂಗಾರೆ ನಿಮ್ ದೀಕ್ಷಾ ನನಗೂ ಬೇಡ, ನನಗೂ ಬೇಡ ಅಂತ ಹೇಳಿ ಬಸವಣ್ಣ ಮನೆಯನ್ನ ಬಿಟ್ಟ. ಮನೆಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದ್ಬಿಟ್ಟ. ಎಲ್ಲಿರೋದದು ಕೂಡಲ ಸಂಗಮಕ್ಕ? ಈ ಬಾಗಲಕೋಟೆ ಜಿಲ್ಲೆ ಅಲ್ಲೇನೆ ಕೂಡಲ ಸಂಗಮ ಬರ್ತೈತಿ.
ಅಲ್ಲಿ ಘಟಪ್ರಭಾ ಕೃಷ್ಣಾ ನದಿಗಳ ಸಂಗಮ ಆಗತೈತಿ. ಎಂತ ಪ್ರೇಕ್ಷಣೀಯ ಸ್ಥಳ ಅಂತ ಏಕ ಕೂಡಲ ಸಂಗಮದಲ್ಲಿ ಸಂಗಮನಾಥನ ಸ್ಥಾವರ ಲಿಂಗ ಐತಿ. ಅಂತ ಸ್ಥಾವರ ಲಿಂಗದೊಳಗ ಜಾತ ಮುನಿ ಗುರುಗಳು ಅಂತೇಳಿ ಅಲ್ಲಿ ಗುರುಗಳಿದ್ರು. ಅವರ ಬಳಿಗೆ ಬಸವಣ್ಣ ಬಂದ. ಬಸವಣ್ಣ ನೋಡು ಗುರು ಶಿಷ್ಯರ ಸಂಬಂಧ ಹಿಂಗಿರ್ತೈತಕ್ಕ. ಗುರು ಇಂಥ ಶಿಷ್ಯನ ಬೇಕಂತೇಳಿ ಅವನು ಅಪೇಕ್ಷೆ ಮಾಡ್ತಿರ್ತಾನು. ಶಿಷ್ಯ ನನಗೆ ಇಂಥಾನ ಗುರು ಸಿಗಬೇಕಂತೇಳಿ ಅಪೇಕ್ಷೆ ಅಂತ. ಇದ್ರೊಳಗೆ ಬಸವಣ್ಣ ಬಂದ ಕೂಡ ಜಾತವೇದ ಮುನಿಗಳಿಗೂ ಬಹಳ ಆನಂದ ಆತು. ಆಗ ಬಸವಣ್ಣಗ ನಮ್ಮ ಹೊಟ್ಟಿಲೇ ಇದ್ದ ಮಗ ಹೆಂಗ ನಾವು ಮಾಡ್ತು ಹಂಗ ಬಸವಣ್ಣಗ ಅವರು ವಿದ್ಯೆಯನ್ನ ಧಾರೆ ಇಡಿದ್ರು. ಸಕಲ ವೇದ ಉಪನಿಷತ್ತುಗಳ ಸಾರವನ್ನು ಅರಿತಂತ ಜಾತವೇದ ಮುನಿಗಳಿಗೂ ಬಸವಣ್ಣ ಎಲ್ಲ ಉಪನಿಷತ್ತು ಸಾರವನ್ನು ಹಿಡಿದು ಕೂಡಲೇ ಏಕಾಗ್ರಚಿತ್ತಂತ ಬಸವಣ್ಣ ಅದು ಕಲಿತ ಮಗು ಬಹಳ ಆನಂದ ಆಯ್ತು. ಯಾಕಂತಂದ್ರೆ ಗುರುಗಳು ಹೇಳಿದಂತ ಒಂದು ದಿವ್ಯ ಸಂದೇಶ ಹೆಂಗೆ ತಂದೇಕಾದ ನೋಡಕ. ಹುಟ್ಟಿ ಬಂದ ನಾವೆಲ್ಲರೂ ಸಮಾನರು, ಮೇಲು ಕೀಳು ಎಂಬುದು ಇಲ್ಲ. ಎಲ್ಲ ಇತ್ತು ಬಿಡಪ್ಪ ಜಾತಿ ಇಲ್ಲ ಇಲ್ಲಕ್ಕ. ಹುಟ್ಟಿನಿಂದ ಜಾತಿಯಿಂದ ಯಾರೂ ದೊಡ್ಡವರಾಗುವುದಿಲ್ಲ, ಯೋಗ್ಯತೆ ಮತ್ತು ನಡೆನುಡಿಗಳಿಂದ ದೊಡ್ಡವರಾಗುತ್ತ. ಹೌದು. ಮತ್ತೊಂದು ಮಾತು ಹೇಳಿದ್ರಕ್ಕ, ಕೊಲ್ಲುವವಣೆ ಮಾದಿಗ, ಹೊಲಸು ತುಂಬುವವಣೆ ಹೊಲೆಯ. ಇಲ್ಲಿ ಏಕ ಹೊಲೆಯ ಅಂತ ನೀವು ಮೂತಿಗೆ ಯೂಸ್ ಹಾಕೋಬೇಡ. ಹೊಲೆ ಅಂತಂದ್ರೆ ನೋಡುವ, ನಾವೆಲ್ಲರೂ ಹುಟ್ಟಬೇಕಾದ್ರೆ ನಮ್ಮ ತಾಯಿಯ ಹೊಲೆ ಪಿಂಡ್ ಇರ್ತದಲ್ಲ, ಅದ್ ನಿಂತಾಗ ಮಕ್ಕಳಿಗೆ ಜನ್ಮ ಕೊಡ್ತಾರ. ಹಂಗ ನೋಡಿದ್ರ ತಾಯಿಯ ಹೊಲೆ ನಿಂತ ಮೇಲೆ ಹುಟ್ಟಿದ್ರೆ ನಾವೆಲ್ಲರೂ ಲೋಕದಲ್ಲಿ ವಿಶ್ವದ ಪ್ರತಿಯೊಬ್ಬರು ಹೊಲೆಯರೇ. ಅದಕ್ಕೆ ಹೊಲೆ ಅನ್ನೋ ತಿಳಿಸಿ ಅಪಾರ್ಥ ಮಾಡಬೇಡ. ಇನ್ನೇನು ಅವರವರ ಕಾಯಕದ ಮೇಲೆ ಜಾತಿ ಸೂತಕಗಳ, ಕಾಶಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ಹಾಸಲಿಕ್ಕೆ ಸಾಲಿಗನಾದ, ವೇದವಣೋದಿ ಹಾರುವನಾದ, ಹಿಂಗ ಅವರವರ ಕಾಯಕಕ್ಕೆ ಅನುಗುಣವಾಗಿ ಜಾತಿ ಪದ್ಧತಿಗಳು. ಯಾಕ ಈ ಸಂಪ್ರದಾಯದ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡಿಬೇಕಂತಂದ್ರೆ ಅದಕ್ಕೆ ಕೆಲವುಗಳನ್ನು ಕಟ್ಟಳೆಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಏನಂತಂದ್ರೆ ಅವರವರ ಕಾಯಕಗಳಿಗೆ ಅನುಗುಣವಾಗಿ ಜಾತಿ ಸೂತ್ರಗಳು ವಿನ ಅದು ಎಲ್ಲರೂ ಮಾತ್ರ ಸಮಾನರು ಅನ್ನುವಂಥ ತತ್ವ. ಅದಕ್ಕೆ ಶರಣ ಏನಂದ್ರೆ ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವವನೇ ಕುಲಜ, ಅವನೇ ನಿಜವಾಗಿ ಶ್ರೇಷ್ಠ. ಅಂತ ಒಂದು ಹೃದಯ ಶ್ರೀಮಂತಿಕೆ ಯಾರಲಿತ್ತಂದ್ರೆ ನಮ್ಮ ಶರಣರಲ್ಲಿತ್ತು. ಅವರು ನಿಜವಾಗಿ ಉಳ್ಳವರು. ಉಳ್ಳವರು ಅಂದ್ರೆ ಶ್ರೀಮಂತರು, ಬರೀ ದುಡ್ಡಿದ್ದ ಮತ್ತು ಶ್ರೀಮಂತ ಅಲ್ಲ. ಯಪ್ಪ ಈಗ ಹಂಗೆ ದುಡ್ಡಿದ್ದವನೇ ಶ್ರೀಮಂತ, ಆದ್ರೆ ಶ್ರೀಮಂತಿಕೆ ಎದರಲ್ಲೈತೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕಲ್ಲ. ಮಾನವೀಯತೆ ಒಳಗದ ತನ್ನಂತೆ ಪರರ ಬಗೆದೊಡನೆ ಕೈಲಾಸ ಭಿನ್ನ ಆಣವಕ್ಕು ಸರ್ವಜ್ಞ ಅಂತ ಹೇಳಲ್ಲ. ಹಂಗ ಬಸವಣ್ಣನ ಹೇಳಿದ್ರೆ ಉಳ್ಳವರು ಉಳ್ಳವರು ಮಾಡ್ತಾರೆ ಏನಿಲ್ಲ ಅಂದ್ರೆ ನಾನು ಬಡವ ಅಂತ ಹೇಳಿದ್ರು. ನೋಡು ಬಸವಣ್ಣ ಆಗಿನ ಕಾಲಕ್ಕೆ ಪ್ರಧಾನಮಂತ್ರಿ ಆಗಿದ್ರು. ಅಂತವ್ರು ಹೇಳ್ತಾರು ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಶಿರವೇ ಹೊನ್ನ ಕಳಸವಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ನೀವೇ ಪ್ರಮಾಣ ಕೂಡಲ ಸಂಗಮ ದೇವ, ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ಇಂತ ಮಾತು ಬಸವಣ್ಣ ಹೇಳ್ಬೇಕಂದ್ರೆ ಬಸವಣ್ಣನ ಹೃದಯ ಪರಿಪಕ್ವಾಗಿತ್ತು. ಯಾಕಂದ್ರೆ ಗುರುವಿನ ಅನುಗ್ರಹ ಯಾರಿಗೆ ಆಗತೈತಿ ಅಲ್ಲಿ ಏನಾಗತ್ತೆ ಅಂತಂದ್ರೆ ಅಮೃತ ಆಗಿಬಿಡ್ತೈತಿ ಅವನು, ಅಂತ ಜೀವನ ಪಾವನ ಆಗಿಬಿಡತೈತಿ. ಹಂಗ ಗುರುವಿನ ಸಂದೇಶ ಹೊತ್ತಂತ ಬಸವಣ್ಣ ಅಲ್ಲಿ ಜಾತವೇದಗಳ ಆಶೀರ್ವಾದವನ್ನು ಪಡ್ಕೊಂಡು ಅವನು ಮುಂದೆ ಏನು ಮಾಡ್ತಾನು ದೈವ ಹೆಂಗಂತಂದ್ರೆ ಒಬ್ಬ ಬಲದೇವ ಮಂತ್ರಿ ಬಿಜ್ರಣ ಆಸ್ಥಾನದೊಳಗೆ ಅಲ್ಲಿ ಅವನು ತಮ್ಮ ಸೋದರ ಮಾವಣಕ್ಕೆ ಹೋದಾಗ ಅಲ್ಲಿ ಕಾರುಣಿಕ ಬಂದ್ರೆ ಕೆಲಸಕ್ಕೆ ಮಾಡಿದ್ರೆ ಕರುಣಿಕ ಕೆಲಸವನ್ನು ಮಾಡ್ತಾ ಇದ್ದಾಗ ಬಸವಣ್ಣ ದೇವಾಂಶ ಸಂಭೂತ ಅವ್ ಏನಾಯ್ತಂದ್ರೆ ಬಿಜ್ರಣ ಆಸ್ಥಾನದಲ್ಲಿರ್ತಕ್ಕಂತ ಆ ತಾಮ್ರಪಟವನ್ನು ಓದಿ ಅಪಾರವಾದಂತ ಒಂದು ಸಂಪತ್ತನ್ನ ಬಿಜ್ಜಳೆ ಕರೆಸ್ಬಿಟ್ಟ. ಇಂತ ಒಂದು ಸಂಪತ್ತನ್ನು ಪಡೆಯಂತ ಬಿಜ್ಜಳ ಅವನ ಮುಂದೆ ಬಲದೇವ ನಂತರ ಈ ಕಲ್ಯಾಣ ರಾಜ್ಯಕ್ಕೆ ಮಹಾಮಂತ್ರಿಯನ್ನಾಗಿ ಬಿಡಿದ. ನೋಡಕ ಮಹಾಮಂತ್ರಿ ಪದವಿ ಅಂತಂದ್ರೆ ಸಾಮಾನ್ಯ ಅಲ್ಲ. ಅಯ್ಯೋ
ಇವ ದೇಶಕ್ಕೆ ಪ್ರಧಾನಮಂತ್ರಿ ಅಂತ ಒಂದು ಸ್ಥಾನದೊಳಗೆ ಇದ್ದರೂ ಕೂಡ ಬಸವಣ್ಣ ಯಾವ ಕಾಲಕ್ಕೂ ವಿಚಲಿತನಾಗಲಿಲ್ಲ. ತನ್ನ ಕರ್ತವ್ಯದಲ್ಲಿ ತನ್ನ ಕಾಯಕದಲ್ಲಿ ಯಾವಾಗಲೂ ಆತ ಎರಡು ಬಗೆಯಲಿಲ್ಲ. ಕೆಲವು ಮಂದಿ ಅಪಾದನೆ ಮಾಡಿದ್ರು, ಯಾಕಂದ್ರೆ ಯಾವ ಕಾಲಕ್ಕಾದ್ರೂ ಅದು ನಿಂದಕರು ಇರಬೇಕು. ಅಯ್ಯೋ ಯಾವ ಇರೋರು ಅವರಿದ್ರೆ ಇರೋದು ಕೃತಾರ್ಥ ಅಪಾರ ನಾಲ್ಕು ಯುಗಗಳು ಕೂಡ ಇರಬೇಕು ಅಂತವರು. ಅದಕ್ಕೆ ಒಂದು ಶರಣ ಮಾತು ಹೇಳ್ತಾರೆ, ಅವ್ರಿದ್ರೆ ಅವ್ರು ನಮ್ಮ ಗುರುಗಳನ್ನು ತಿಳ್ಕೊತಾರೆ, ಬೈದವರೆನ್ನ ಬಂಧುಗಳೆಂಬೆ ಅಂತ ಹೇಳಿ ಬಸವಣ್ಣ ಹೇಳಿದ್ರು. ಹಿಂಗ ಅಂತವ್ರು ಇದ್ದಾಗ ಕೂಡ ನೋಡ್ರಿ, ರಾಜ ಅಂತಂದ್ರೆ ಎಲ್ಲಾನು ಗೊತ್ತಿರೋದಿಲ್ಲ. ರಾಜಾಗ ಕೆಲವೊಂದು ದೂರುಗಳು ಹೋದಾಗ ಬಸವಣ್ಣ ಅದಕ್ಕೆ ವಿಚಲಿತ ಆಗದ ಹೇಳಿದ, ಬಿಜ್ಜಡ ಪರೀಕ್ಷೆ ಮಾಡಿ ನೀವು ಅಂತ ಹೇಳಿದ್ರು. ಆವಾಗ ಪರೀಕ್ಷೆ ಮಾಡಿದಾಗ ಆತೇನು ಲೆಕ್ಕದೊಳಗೆ ಏನಿತ್ತಲ್ಲ ಅಷ್ಟೇ ಸಂಪತ್ತು ಅವನ್ನ ಅಲ್ಲಿ ಆಸ್ಥಾನದಾಗಿತ್ತು. ಆವಾಗ ಬಿದ್ದಳಿಗೆ ಅವಾಗ ನಂಬಿಕೆ ಬಂತು. ಅದಕ್ಕೆ ಏನ್ ಮಾಡಿದ್ರೆ, ನೀಲಾಂಬಿಕೆ ಒಬ್ಬಳು ಹೆಂಚಿದ್ರು ಕೂಡ ಮತ್ತೊಬ್ಬಕ್ಕೆ ಗಂಗಾಂಬಿಕೆಯನ್ನು ಕೂಡ ಬಸವಣ್ಣಗ ಆತ ವಿವಾಹ ಮಾಡಿಕೊಟ್ಟ. ಬಸವಣ್ಣ ಇಬ್ಬರು ಹೆಂಡ್ರನ್ನ ಆತನು ಮದುವೆಯಾಗಿದ್ರು ಕೂಡ ಆತನು ಬ್ರಹ್ಮಚಾರಿ ಆಗಿದ್ದ. ಅಂತಂದ್ರೆ ನಾವು ಸಂಸಾರದಲ್ಲಿ ಇರಬೇಕು, ಇದ್ದು ಇಲ್ಲದಂಗಿರಬೇಕು, ಹಂಗ ಬಸವಣ್ಣನ ತತ್ವ. ಒಂದು ಪರೀಕ್ಷೆ ಮಾಡ್ಬೇಕಂತಂದ್ರೆ ಬಸವಣ್ಣ ತಾನು ಏನನ್ನು ಆಸ್ಥಾನದಲ್ಲಿ ಇರ್ತಕ್ಕಂಥ ಏನು ಖರ್ಚು ವೆಚ್ಚಗಳಾಗಲಿ ಅವನು ಯಾವನ್ನು ಈ ಕಡೆ ಮನೆ ಇದಕ್ಕೆ ಉಪಯೋಗ ಮಾಡ್ತಾ ಇರಲಿ. ಬಸವಣ್ಣನ ಒಂದು ಪರೀಕ್ಷೆ ಮಾಡಬೇಕಾದ್ರೆ ಮನೆಯ ಕೆಲಸ ಮಾಡುವಾಗ ಮನೆಯ ಇದನ್ನು ಉಪಯೋಗ ಮಾಡ್ತಾ ಇದ್ದ ದೀಪವನ್ನು, ಆಸ್ಥಾನದ ಕೆಲಸ ಮಾಡುವಾಗ ಆಸ್ಥಾನದ ದೀಪವನ್ನು ಉಪಯೋಗ ಮಾಡ್ತಾರೆ. ಇಂಥ ನಿಷ್ಠಾವಂತ ಬಸವಣ್ಣ, ಇಂಥ ಬಸವಣ್ಣನ ಮನೆಗೆ ಕಳ್ಳರು ಬಂದಾಗ ಹೇಳ್ತಾನೆ, ಬಸವಣ್ಣ ಎಂದೂ ಬಾಯಂದರೆ ಶಬ್ದಗಳನ್ನು ಎಂದು ನೋಡುದಿಲ್ಲ. ಆಗ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಲ್ಲದೆ ಬೇರೆ ಅದಕ್ಕ ಬಿಚ್ಚು ಕೊಡು ನಿನ್ನ ಮಾಂಗಲ್ಯ ಅಂತೇಳಿ ನೀಲಾಂಬಿಕೆ ಹೇಳಬೇಕಾದ್ರೆ ಬಸವಣ್ಣನ ಎಂತ ಅಂದ್ರೆ ಸಮಾನತೆಗೆ ಭವನ ಬಸವಣ್ಣಂಗ ಸರಿ ಹೊಟ್ಟವ್ ಯಾರೂ ಇಲ್ಲ. ಬಸವಣ್ಣಗೆ ಬಸವಣ್ಣನೇ ಸಾಟಿ. ಈ ಮಾತು ಮಾತ್ರ ಒಪ್ಪುವಂತದ್ದಕ್ಕ ಇಂತಹ ಸಂದೇಶವನ್ನು ಹೇಳುವಂತ ಬಸವಣ್ಣ ಮುಂದೆ ಪುರಾಣಿಕರು ಎಷ್ಟು ಚಂದ ಹೇಳಿದ್ರಲ್ಲ, ಈಗ ಲೋಕದೊಳಗೆ ಹುಟ್ಟಿದವ್ರ ಏನ್ ಅಪೇಕ್ಷೆ ಮಾಡ್ತಾರಕ್ಕ, ತಮ್ಮ ಹೊಟ್ಟೆ ತುಂಬಬೇಕು, ಹೌದು ತಾನು ಬದುಕಬೇಕು, ತನ್ನ ಮನೆಯವ್ರು ಬದುಕಬೇಕು, ಹಂಗ ತನ್ನ ನೆರೆಹೊರೆಯವರ ಹಂಗ ತಮ್ಮ ನಾಡಿನವರ ತಮ್ಮ ದೇಶದವರ ವಿಶ್ವದ ಪ್ರತಿಯೊಬ್ಬ ಮನುಷ್ಯ ಸುಖಿಯಾಗಿರ್ಬೇಕು ಅನ್ನೋ ಇದು ಬಸವ ತತ್ವ. ಹೌದು, ಅದಕ್ಕ ಬಸವಣ್ಣ ಏನಂತಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸದ. ಇಂಥ ಬಸವಣ್ಣ ಆತ ಎಂದಿಗೂ ಯಾರಿಗೂ ಕಿಂಚಿತ್ತು ಮನಸ್ಸು ನೋಯಿಸಿರಲಿಲ್ಲ. ಒಮ್ಮೆ ಬಸವಣ್ಣ ಏನಾತಾನು, ನಾನೊಬ್ಬನೇ ಭಕ್ತ ಅಂತ ಅನುಭವ ಮಂಟಪದ ಹೇಳ್ಬಿಡ್ತಾನೆ. ನಿಂತವ್ರಿಗೆ ಎಲ್ಲರಿಗೆ ಏನಾಯ್ತು, ಕಣ್ಣು ಹುಬ್ಬೇರಿಸ್ಬಿಡ್ತಾವ, ಏನು ಬಸವಣ್ಣಗೆ ಸೂಕ್ಷ್ಮ ಅಹಂಕಾರ ಬಂತು, ಅಲ್ಲ ನಾನೊಬ್ಬನೇ ಭಕ್ತ ಅಂತ ಅಂದ್ಕೂಡಲೇ ನಂತರ ಹೇಳ್ತ ಮುಂದೆ ನೋಡಿ, ನೀವೆಲ್ಲರೂ ಗುರು ಸ್ವರೂಪಿಗಳು ಅಂತೇಳಿ ಬಸವಣ್ಣನ ಅವನು ಕಿಂಕರತ್ವದಲ್ಲಿ ಶಂಕರತ್ವ ಅಂತ ಭಾವ ಬಸವಣ್ಣ ಹೊತ್ತಿರ್ತಾನೆ. ಅಂತ ಬಸವಣ್ಣಗ ಆದರೂ ಕೂಡ ಏನಾಕತ್ತೆ ಅಂತಂದ್ರೆ, ಈಗಿನ ಕಾಲದಾಗ ಎಲ್ಲರೂ ಸುಖಿಯಾಗಿರ್ಬೇಕು ಅನ್ನುವಂತ ಸಂದೇಶವನ್ನ ಬಸವಣ್ಣ ಅತ್ಯಂತ ಸರಳವಾದಂತ ಒಂದು ಸೂತ್ರವನ್ನು ಕೊಟ್ಟುಬಿಟ್ಟ, ಅದು ವಿಶ್ವಕ್ಕ ಮಾನ್ಯ ಆಗ್ಯದ. ಈ ವಿಶ್ವ ಸಂದೇಶ ಎಂತ ಒಂದು ಸರಳ ವಚನ ಎಲ್ಲರಿಗೂ ಗೊತ್ತಿದ್ದದಕ್ಕದ. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನೋಡಕ ಎಂತ ಮಾತ್ ಹೇಳಾರ, ಈಗ ಅದ್ ನಡಿಬೇಕಲ್ಲಪ್ಪ ನೋಡು, ಈಗ ಅದೇನು ನಡೀತಿಲ್ಲ, ಹೊಟ್ಟಿನಲ್ಲಿ ಹೊಟ್ಟೆ ತುಂಬಿದ್ರೆ ಸಾಕು, ಅದಕ್ಕೆ ಏನ್ ಕಾಯಕ ಇದು ಏನ್ ಬೇಕಾದ್ರೂ ಮಾಡ್ಕೊಂಡು ಹೊಂಟುಬಿಟ್ಟಾರಪ್ಪ. ಆದ್ರೂ ಮನುಷ್ಯನ ಏನಾಯ್ತಂದ್ರೆ ಶಾಸ್ತ್ರಸಮ್ಮತವಾಗಿ ಸ್ವಾರ್ಥ ಇರಬೇಕು, ಆಸೆ ಇರಬೇಕು, ಸ್ವಾರ್ಥ ಪರಿದೊಳಗಿರ್ಬೇಕು. ಬಸವಣ್ಣ ಅದನ್ನ ಹೇಳ್ತಾನೆ, ಸ್ವಾರ್ಥ ಪರಿದೊಳಗೆ ಅತಿ ಆಗಿರ್ಬೇಕು, ಆಸೆ ಇರಬೇಕು, ದುರಾಸೆ ಕಾರಣ. ಅದಕ್ಕೆ ಸ್ವಾರ್ಥ, ಪರಾರ್ಥ, ಪಾರಮಾರ್ಥ ಅಂತೇಳಿ ಮೆಟ್ಲುಗಳನ್ನ ಹಾಕಿದಾನೆ. ಹೌದು, ಹಿಂಗ ಬಸವಣ್ಣ ಅದ ಇದನ್ನ ಸಂದೇಶವನ್ನ ಹೇಳುವ ಸಲುವಾಗಿನ ಇದು ವಚನ ಹೇಳಿದಾನೆ. ಇದರೊಳಗ ಒಂದನ್ನ ನಾವು ಪಾಲಿಸಿದ್ರೆ ಸಾಕು, ಕಳ ಬೇಡ ಅಂತ ಅರ್ಥ. ಹೌದು, ಕೊಲ ಬೇಡ, ಖುಷಿಯ ನುಡಿಯಲು ಬೇಡ. ಹೌದು, ಒಂದು ಮಾತು ಯಾವಾಗಲೂ ಸತ್ಯವಾಗಿ ಇರ್ಬೇಕು. ಇಂತವೆಲ್ಲ ನಿನ್ನ ಬಾಯಲ್ಲಿ ಕೇಳಕ್ ಚಂದ ನೋಡು, ಅದಕ್ಕೆ ನಾನು ಆಗಾಗ ಬಂದ್ ಕೇಳ್ತಾ ಇದ್ದೆ. ಮುಂದೆ ಜೀವನದೊಳಗ ಅನುಷ್ಠಾನದೊಳಗ ಬರಬೇಕು ಅಂದ್ರೆ ಏನಾಕೈತಿ ಅಂತಾರೆ, ಬಾಯಲ್ಲಿ ಮಾತಾಡೋದು ಬೇಡ, ಅದನ್ನ ಜೀವನದೊಳಗ ಅಳವಡಿಸಬೇಕು.
ಜೀವನದಾಗ ಅನುಷ್ಠಾನದಾಗ ಬಂದ್ರೆ ಬಹಳ ಸಂತೋಷ. ಈಗ ಹೆಂಗ್ ನಡೆದಿದ್ ಗೊತ್ತಾ, ಭಾಷಣ ಹೇಳಕ್ ಮಾಡೈತಿ, ಪುರಾಣ ಕೇಳಕ್ ಮಾಡೈತಿ, ಅದ್ರಂಗ ನಡೆದ್ರೆ ನಮ್ದು ಆಗುದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಈಗ ಅದಕ್ಕ ಬಸವಣ್ಣ ಇದ್ರು ಲೋಕದ ಡಂಕವ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಈಗ ನಾವ್ ಅಷ್ಟೇ ಮಾಡ್ತೀವಿ, ನಿಮ್ಮ ನಿಮ್ಮ ತಣವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆತ್ತ ನಮ್ಮ ಕೂಡಲ ಸಂಗಮ ದೇವ ಅಂದ. ಅದಕ್ಕ ಕೈ ಮಾಡುದ ಲೋಕ ಹೆಂಗಿರ್ಲ್ವಾ, ಮೊದಲು ನಾವು ಸುಧಾರಣೆ ಆಗ್ಬೇಕು. ಬಸಣ್ಣ, ಮುಂಜಾನೆ ಎದ್ದು ಜಳಕ ಮಾಡಿ ವಿಭೂತಿ ಹಚ್ಚಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದೆ ಅಂದ್ರೆ ಮನ್ಸಿಗೆ ಏನು ಆನಂದ ಹಾಕತ್ತಪ್ಪ. ಖರೇ ಇದಕ್ಕ ಮುತ್ತೈದೆಯರ ಲಕ್ಷಣದೊಳಗ ಮುತ್ತ ಐದು ಹೇಳ್ತಾರ, ಕೊರಳಲ್ಲಿ ಮಂಗಲ ಸೂತ್ರ, ಮೂಗಿನಲ್ಲಿ ಮೂಗುತಿ, ಕಿವಿಯಲ್ಲಿ ಓಲೆ, ಕಾಲಲ್ಲಿ ಕಾಲುಂಗರ. ಇಷ್ಟಲ್ದ ಅದ್ರ ಜೊತೆಗೆ ವಿಭೂತಿ ಇತ್ತಂದ್ರ ಅಂತ ಹೆಣ್ಮಕ್ಳು ಸೆರೆಗೊತ್ತ ಬಂದ್ ನೋಡಿದ್ರ ಅವನ ಕೈ ಮುಗಬೇಕನ್ಸತಿ. ಅಂತ ಹೆಣ್ಮಕ್ಳಲ್ಲಿ ದೈವಿ ಕಳೆ ಕಾಂತೈತಿ. ಅದಕ್ಕಾಗಿ ವಿಭೂತಿ ಬಗ್ಗೆ ದೊಡ್ಡವರು ಹೇಳಲ್ಲ. ನೀವನ್ನೇನು ಹಾಡ ಹೇಳ್ತಿದ್ದಕ್ಕ ವಿಭೂತಿ ಬಗ್ಗೆ ಯಾರು ಅಂತಿದ್ನ ನಾನು ಕೇಳಿದ್ನಪ್ಪ. ಅದನ್ನ ಹೇಳುವ ವಿಭೂತಿ ಮಹಿಮಾ ಸಾಮಾನ್ಯ ಭೂತಿ ಒಳಗ ಏನೈತಿ ಸಂಗಯ್ಯ ನಿರ್ತಾನ, ಸಂಗಯ್ಯ ಹಣಿ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣತಾನ, ಬಸವಣ್ಣ ಕೈ ಮಾಡಿ ಕರೆದಾನ. ನಿಜವೇಕ ವಿಭೂತಿಯೊಳಗೆ ಎಂತ ಒಂದು ಶಕ್ತಿ ಐತಿ, ಅದನ್ನ ನೀ ಹೇಳಿದಿ. ನಿಜವಾಗಿನೂ ಅಂತ ಒಂದು ಶಕ್ತಿ ಐತಿ. ಬಸವಣ್ಣ ಕುದುರೆ ಮೇಲೆ ಬರ್ತಿರ್ತಾನ, ಕುದುರೆ ಮೇಲೆ ಬರ್ತಾರವಾಗ ಒಬ್ಬ ಪಾಪ ಸಾಮಾನ್ಯ ಒಬ್ಬ ಸಮಗಾರ ಹರಡಯ್ಯ, ಅವನು ಬಸವಣ್ಣಗ ಶರಣ್ರಿ ಅಂತಾನ. ಶರಣ ಎಂದಾಗ ಬಸವಣ್ಣ ಶರಣು ಶರಣಾರ್ಥಿ ಶರಣು ಹರಡಯ್ಯ ಅಂದ್ಬಿಡ್ತಾನ. ವಜ್ಜೆ ಹಾಕೈತಿ ಆಗಿನ ಕಾಲದ ಮಂದಿ ಮಾತು ವಜ್ಜ ಅದು. ಹೌದು, ಅವಾಗ ಮನೆಯಾಗ ಬಂದ ಅವನ್ ಹೆಂಡತಿ ಕಲ್ಯಾಣ ಅಮ್ಮಗೆ ಹೇಳ್ತಾನ, ಹರಡಯ್ಯ ನಾನು ಒಮ್ಮೆ ಶರಣ ಅಂದ ಕೂಡಲೇ ಬಸವಣ್ಣವ್ರು ಶರಣು ಶರಣ ಆಗ್ತಿ ಶರಣು ಹರಡಯ್ಯ ಅಂತಂದ್ರು. ವಜ್ಜ ಆತು ಇನ್ ಹೆಂಗ್ ಮಾಡೋದು ಅಂತ ಹೇಳಿದಾಗ ಕಲ್ಯಾಣ ಮಿದಿಕೆ ಕಾಜಿ ಮಾಡ್ತಾರಿ, ನಮಗ ದೇವ್ರ ಅಂತ ಬಸವಣ್ಣನ ಕೊಟ್ಟ ಗುರು, ಅದಕ್ಕ ನನ್ನ ಎಡತೊಡೆಯ ಚರ್ಮ ಮತ್ತೆ ನಿಮ್ಮ ಬಡತೊಡೆಯ ಚರ್ಮ ಎರಡನ್ನು ಮಾಡಿ ಮೆಟ್ಟ ಮಾಡ್ತಾರ ನೋಡಪ್ಪ. ಅವನ್ನ ಈಗ ಮೆಟ್ಟಗಳನ್ನ ಕದ್ಕೊಂಡು ಹೋಯ್ತಿರ್ತಾರೆ ಮಂದಿ, ಅದು ಬೇರೆ ಬಿಡಲ್ವಾ. ಅದು ನೋಡಿ ಹೆಂಗೈತೆ, ಇದು ಅವ್ರ ತೊಡೆ ಚರ್ಮ ತೆಗೆದು ಮೆಟ್ಟ ಮಾಡಿ ಕೊಡ್ತಿದ್ರು. ಅವನು ತಗೊಂಡು ಹೋಗಿ ಬಸವಣ್ಣ ಕೊಡಕ್ ಹೋದ್ರೆ ಬಸವಣ್ಣ ಏನು ಒಮ್ಮೆ ಹೇಳ್ತಾನೆ, ಇವು ನನಗ ಸಲ್ತಕ್ಕಂಥವ್ರು, ಯಾಕಂದ್ರೆ ಶರಣರ ತೊಡೆ ಬಂದೈತೆ ಅಂದ ಕೂಡ ಇದು ಕೂಡ ಸಂಗಮ ಸಲ್ ನಮ್ಮ ತಲೆ ಮೇಲೆ ಇಟ್ಕೋತಾನೆ ಬಸವಣ್ಣ. ಬಸವಣ್ಣನ ವ್ಯಕ್ತಿ ಅಂತ ನೋಡ್ರಿ, ನಿಜವಾಗಿ ಅಕ್ಕ ಈಗಾದ್ರೂ ಕೂಡ ಈ ನಮ್ಮ ಗುಲ್ಬರ್ಗಾ ಜಿಲ್ಲೆ ಮಳಖೇಡ್ ಅಂತ ಊರ ಬರ್ತೈತಿ. ಮಳಖೇಡ್ ಇಲ್ಲೇ ಗುಲ್ಬರ್ಗಾ ಜಿಲ್ಲೆ ಅಲ್ಲ, ಮಳಖೇಡದಾಗ ಆ ಬಸವಣ್ಣ ಕೊಟ್ಟಿದಂತ ಪಾದರಕ್ಷೆಗಳನ್ನ ಅಲ್ಲಿ ಗ್ಲಾಸಿನೊಳಗೆ ಹಾಕಿಟ್ಟಿದ್ದಾರೆ. ಆ ಊರಿಗೆ ನಾನು ಹೋಗಿದ್ನಿ, ಹೋದಾಗ ಅಲ್ಲಿ ಅವ್ರು ಹೇಳಿದ್ರು ಇದು ಚನ್ನ ಬಸವಣ್ಣನ ಅವರು ಇವತ್ತಿಲ್ಲ ನಾಳೆ ಬಿಟ್ಟು ಬರ್ತಾರೆ, ಚನ್ನ ಬಸವಣ್ಣನ ಈ ಪಾದಕಗಳನ್ನ ಮೆಟ್ಲಿಕ್ಕೆ ಯೋಗ್ಯ ಅಂತೇಳಿ ಅವ್ರು ಹೇಳಿದ್ರು. ಅದು ಕರೆ ಅನಿಸ್ತಿದ್ರು ಅಲ್ಲಿ ಊರಾನ ಅವರು ಬಹಳ ಪ್ರೀತಿಯಿಂದ ಅದನ್ನ ಜೋಪಾನ ಮಾಡಿದ್ದಾರೆ. ಹೇಳಕ್ ಆಗೋದಿಲ್ಲಪ್ಪ, ಖರೆ ಖರೆ ಅಕ್ಕ. ಯಾವ ಕಾರಣಕ್ಕೆ ಯಾವಾಗ ಏನ್ ನುಡಿದಿರ್ತಾರೋ ಅದು ಸತ್ಯವಾಣಿ, ಸತ್ಯನೂ ಆಗೋದು ಆಗ್ತದೆ. ಇವತ್ತಿಲ್ಲ ನಾಳೆ ಧರ್ಮಗ್ಲಾನಿ ಆದರೂ ಕೂಡ ರೀ ಪರಮಾತ್ಮ ಹುಟ್ಟತಾನ ಅಂತಂದ್ರೆ ಹಂಗ ಶರಣರನ್ನು ಇವತ್ತಿಲ್ಲ ನಾಳೆ ಹುಟ್ಟತಾರೋ ಅನ್ನೋ ನಂಬಿಕೆ ನಮ್ಮ ಶರಣ ಸಂಪ್ರದಾಯದೊಳಗೆ ಸಾಗಿ ಬಂದಿದೆ. ಹೊಲ್ದಾಗ ಕೆಲಸ ಮಾಡುವಾಗ ನೋಡುವ ಬಸವಣ್ಣವ್ರ ಹಾಡು ಹೇಳ್ಕೊಂಡು ಅವ್ ಕೆಲಸ ಮಾಡ್ತಿರ್ತಾರ, ಹೋಗೋದಾಗ ಗೊತ್ತಾಗೋದಿಲ್ಲ. ಅಲ್ಲಿ ಹೆಣ್ಮಕ್ಳ ಸಹಿತ ಕುಟ್ರುವಾಗ ಬೀಸುವಾಗ ಸಹಿತ ಬಸವಣ್ಣ ಶೋಭಾನ ಆಡ್ತಿರ್ತಾರ, ಮತ್ತ ಕಣ ಮಾಡುವಾಗ, ರಾಶಿ ಮಾಡುವಾಗ, ಹಿಂಗ ಎಲ್ಲ ಕಡೆ ಬಸವ ಸಂಪ್ರದಾಯ ಹುಟ್ಟಿ ಬಂತು. ಇಂತ ಬಸವಣ್ಣಕ್ಕ ಲೋಕದಾಗ ಏನಾಗತ್ತೆ ಅಂತಂದ್ರೆ ಎಷ್ಟೇ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದನ್ನ ಜನ ಏನ್ ಮಾಡ್ತಾರ ಅಂದ್ರೆ ಅದನ್ನ ಸ್ವೀಕಾರ ಮಾಡುವಂತ ಮನೋವೃತ್ತಿ ಇರೋದಿಲ್ಲ. ಯಾಕಂದ್ರೆ ಮಾಯಾ ಅನ್ನೋದು ಬಹಳ ಪ್ರಬಲ ನೋಡಪ್ಪ. ಅವ್ರಿಗೆ ಸ್ವೀಕಾರ ಮಾಡ್ಲಿ ಬಿಡ್ಲಿ ಅವ್ರು, ನಾವಂತೂ ನಿಯತ್ತಾಗಿ ಹೋಗ್ಬಿಡ್ಬೇಕು. ಇದು ಬಂದು ಇದು ಒಳ್ಳೆ ಮಾಡಿಲ್ಲ. ಹಿರಿಯರು ನಮ್ಗೆ ಯಾಕೆ ಒಂದು ಗೆರೆ ಹಾಕೊಟ್ಟವ್ರೆ, ದಾರಿ ಹಾಕೊಟ್ರೆ ಸಂಪ್ರದಾಯ, ಹೌದು. ನಾವು ಅದನ್ನ ತಪ್ಪಬಾರ್ದು, ಅವ್ರ ನೀತಿ ನಿಯಮನ ನಾವು ಪಾಲಿಸ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಅದೇ ದಾರಿಗೆ ಬರ್ತಾರ. ಇದನ್ನ ಸಂದೇಶವನ್ನು ಕೊಡುವುದಕ್ಕಾಗಿ ಬಸವ ತತ್ವ ಹುಟ್ಟಿಕೊಂಡಿದೆ. ಯಾಕಂದ್ರೆ ಲೋಕದ ಬಗ್ಗೆ ವಿಚಾರ ಮಾಡೋದು ಬೇಡ, ನಾವು ಶುದ್ಧವಾಗಬೇಕು, ನಮ್ಮಂಗ ನಮ್ಮ ಮಕ್ಕಳು ಶುದ್ಧವಾಗಬೇಕು, ಹಂಗ ಮುಂದಿನ ಮನೆ ಪರಿವಾರ ಎಲ್ಲ ಲೋಕ ಅದು ಕಲಿತಾರೆ. ನಮ್ಮನೆ ಮುಂದಷ್ಟೇ ನಾವು ಚಂದ ಕಸ ಹೊಡ್ಕೊಂಡು ನೀರ್ ಹೊಡೆದು ರಂಗೋಲೆ ಹಾಕಿದ್ರೆ ಪಕ್ಕದ ಮನೆಯವರು ಅದನ್ನೇ ಮಾಡಿದ್ರೆ ಎಲ್ಲ ರೋಡೆ ಸ್ವಚ್ಛ ಆಗ್ಬಿಡ್ತೈತೆ. ನಿನ್ನ ಮಾತು ಕರೆ ನೋಡಕ, ಹಿಂಗ ಒಂದು ಶರಣ ಸಂಪ್ರದಾಯ ಮೊದಲಿನಿಂದ ಬೆಳವಣಿಗೆ ಬಂದೈತಿ. ಮುಂದ ಬಸವಣ್ಣ ಎಂತ ಚಂದ ಹೇಳಿದ್ರು ಪುರಾಣಿಕರು,
ಬಸವಣ್ಣ ಇಂತಹ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನನ್ನು ಗುರುತಿಸಲಿಕ್ಕೆ ನಮ್ಮಂದಿಗೆ ಆಗಲಿಲ್ಲ. ಅವನಿಗೆ ಕೊಡಬೇಕಂತ ಸ್ಥಾನಮಾನಗಳನ್ನು ಕೊಡಲಿಕ್ಕೆ ನಮ್ಮಂದಿಗೆ ಆಗಲಿಲ್ಲ. ಕೊನೆಗೆ ಕಲ್ಯಾಣ ಕ್ರಾಂತಿ ಆಗಿಬಿಡ್ತು. ಬಸವಣ್ಣ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿದ. ಸಮಗಾರ ಹರಳೆಯನ ಮಗ್ಗ ಬ್ರಾಹ್ಮಣ ವಧುವರ್ಷನ ಮಗನ ಲಗ್ನ ಮಾಡಿ ಕೊಟ್ಟಾಗ ಕಲ್ಯಾಣಗಳ ಕ್ರಾಂತಿ ಆಯಿತು. ಹರಳೆಯಗ ಮತ್ತು ವಧುವರ್ಷಗ ಕಣ್ಣು ಕೆಚ್ಚಿದರು. ನೋಡು ಇದನ್ನೆಲ್ಲ ನೋಡಿಕೊಳ್ಳ ಬಸವಣ್ಣಗ ವಿಲಿ ವಿಲಿ ಆಯ್ತು ಮನಸ್ಸು. ಮೊದಲೇ ಬಸವಣ್ಣ ಸಾತ್ವಿಕ, ಬಹಳ ಸುಕೋಮಲ ಹೃದಯ, ಹಂಗಾದಕ್ಕೆ ಮನಸ್ಸಿಗೆ ಭಾಳ ಇದಾಯಿತು. ತನ್ನ ಕಿರೀಟವನ್ನು ತೆಗೆದು ಇವ್ ನೋಡ್ರಿ ಒಂದು ಪ್ರಧಾನಮಂತ್ರಿಯ ಒಂದು ಸ್ಥಾನವನ್ನು ಬಿಜ್ಜಣ್ಣ ಮುಂದೆ ಇಟ್ಟು ನನಗೆ ಸಾಕು ಅಂತ ಹೇಳಿಬಿಡ್ತು. ಸಾಕು ಅನ್ನೋದ್ರೆ ಮಳಗ ಮನಸ್ಸಿನಾಗ ಬಹಳಷ್ಟು ವ್ಯಾಕಲಗೊಂಡಿದ್ದು ಬಸವಣ್ಣ. ಬಸವಣ್ಣ ಹೋಗಬೇಡ ಅಂತ ಕೂಡ ಅನಿವಾರ್ಯವಾಗಿ ಅಲ್ಲಿಂದ ಬಿಟ್ಟುಕೊಂಡು ಕೂಡಲ ಸಂಗಮಕ್ಕೆ ಬಂದ. ಏನಾದ್ರಕ್ಕೆ ಮನುಷ್ಯನಿಗೆ ಶಾಂತಿ ಅನ್ನೋದು ಮುಖ್ಯ. ಹೌದಪ್ಪ, ಲೋಕದೊಳಗೆ ಹುಟ್ಟಿ ಬಂದಂಥ ಪ್ರತಿಯೊಬ್ಬರು ಏನು ಮಾಡೋದಂದ್ರೆ ಶಾಂತಿಗಾಗಿನೇ ಹಂಬಲಿಸ್ತಾರೆ. ಹೌದು, ಶಾಂತಿ ಇರಲಿಲ್ಲ ಅಂದರೆ ಬೇರೆ ಏನೂ ಇಲ್ಲ. ಶಾಂತಿ ಎಲ್ಲಿ ಸಿಗ್ತೈತೆ ಅಂತಂದರೆ ಈ ಒಂದು ಧರ್ಮಯುಕ್ತವಾಗಿ ತಾನು ಮಾಡಿದಂಥ ಕಾರ್ಯವನ್ನು ಸರಿಯಾಗಿ ಮಾಡಿಕೊಂಡು ಆಮೇಲೆ ಅದರಿಂದ ಬರ್ತಕ್ಕಂಥ ಒಂದು ಅರ್ಥ ಅಂದರೆ ಹಣ ತನ್ನ ಸ್ವ ಇದಕ್ಕೆ ಉಪಯೋಗ ಮಾಡಿಕೊಂಡು ಉಳಿದಿದ್ದನ್ನು ಸತ್ಸಂಗಾದಿ ಕಾಮನೆಗಳಿಗೆ ಉಪಯೋಗ ಮಾಡ್ಕೋಬೇಕು. ಹೌದು ನೋಡಿ, ಯಾವಾಗ್ಲಾರು ನಾವು ಒಂದ್ ರೊಟ್ಟಿ ತಿಂತಿರ್ತೀವಿ, ಯಾರೋ ಒಬ್ಬ ಭಿಕ್ಷೆ ಕೇಳ್ಕಂತ ಬರ್ತಾನೆ, ಅದ್ರಲ್ಲಿ ಒಂದ್ ಅರ್ಧ ರೊಟ್ಟಿ ಅವ್ನಿಗೆ ಹಾಕಿದಾಗ ನಮ್ಗೆ ಎಷ್ಟು ಮನ್ಸಿಗೆ ಸಮಾಧಾನ. ನೋಡಕ ಹಂಚಿ ತಿನ್ಬೇಕು, ಹಂಚಿ ತಿಂದ್ರೆ ಹಸಿವಿಲ್ಲ ಅಂತ. ಕೊಡುವುದ್ರಾಗಿರ್ತಕ್ಕಂತ ಆನಂದ ಇಸುಗೊಳ್ಳೋದ್ರಾಗಿರುದಿಲ್ಲ. ಹೌದಲ್ಲ, ಅದಕ್ಕ ಬಸವಣ್ಣ ಹೇಳಂದ್ರೆ ಸತ್ಯಶುದ್ಧವಾದಂತ ಕಾಯಕಂತ ಬಂದಂತ ಅರ್ಥವನ್ನ ಸತ್ಸಂಗಾದಿ ಕಾಮನೆಗಳಿಗೆ ಉಪಯೋಗಿಸ್ತಾರ. ಸತ್ಸಂಗ ಅಂದ್ರೆ ಏನಕ್ಕ, ಸತ್ಸಂಗೇನ ಪರಂ ಪ್ರಾಪ್ಯ ದುಸ್ತರಂ ತರತೇ ಚುರಾತು ತಸ್ಮಾದತಿ ಪ್ರಯತ್ನೇನ ಸತ್ಸಂಗಂ ಸತತಂ ಕುರು ಅಂತ ಹೇಳ. ಅಂದ್ರೆ ಸತ್ಸಂಗದಿಂದ ಸಜ್ಜನರು ಒಡನಾಟದ ಸಂಸಾರ ಬಂಧನ ನಿವೃತ್ತಿ ಆಗ್ತೈತಿ, ಸುಖ ಪ್ರಾಪ್ತಿ ಆಗ್ತೈತಿ ಅಂತ ಹೇಳ್ತಾರೆ. ಹೌದಪ್ಪ, ಅವಾಗ ಒಂದು ಮನುಷ್ಯ ಒಂದು ದೇವರು ಕೊಟ್ಟಾಗ ಕರೆದು ನಾವು ಇನ್ನೊಬ್ಬರಿಗೆ ಒಂಚೂರು ದಾನ ಮಾಡಬೇಕು. ಕಾಗೆ ಸಹಿತ ನಾ ಕಗಳು ಬಿದ್ದಿದ್ ಕಂಡ್ರೆ ಕಾ 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 ಅಂತ ತನ್ನ ಬಂದು ಅನ್ನವನ್ನು ಇಕ್ಕುವುದು, ನನ್ನೇನು ಹಿಡಿಯುವುದು, ತನ್ನಂತೆ ಪರರ ಬಗದೊಡನೆ ಕೈಲಾಸ ಭಿನ್ನ ಆಣವಕ್ಕೂ ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿ ಕೂಡ ಬಸವಣ್ಣ ಅವರ ಮಾತನ್ನ ಪುಷ್ಟೀಕರಿಸ್ತಾರೆ. ಹೌದು, ಮತ್ತೆ ಇಂತ ಒಂದು ಆನಂದ ಬೇರೆ ಎಲ್ಲಿ ಸಿಗುವುದಿಲ್ಲಕ್ಕ. ಅದಕ್ಕೆ ಅಂತ ಪುಸ್ತಕಗಳನ್ನ ಓದೋದು, ಅದ್ರ ಬಗ್ಗೆ ಅದನ್ನ ಪಾಲಿಸೋದು ಮಾಡಿದ್ರೆ ನಮ್ಮ ಸಮಾಜ ಎಷ್ಟು ಉದ್ದಾರ ಆಗ್ತದೆ. ಹಾಗೆ ಆಗ್ತದೆ ಅಕ್ಕ ನೋಡು, ಲೋಕದೊಳಗ ಬಹಳಷ್ಟು ಮಂದಿ ತಾಮಸವರ್ತಿಯಿಂದ ಕೂಡಿದ್ರು ಕೂಡ, ರಾಜಸವರ್ತಿನೂ ಸ್ವಲ್ಪ ಇದ್ರು ಕೂಡ, ಸಾತ್ವಿಕ ವರ್ತಿಯ ಜನ ಬಸವ ತತ್ವಗಳನ್ನ ಪ್ರಚಾರ ಮಾಡ್ತಾರೆ. ಬಸವ ತತ್ವಗಳನ್ನ ಸಾಮಾನ್ಯ ಜನರಿಗೆ ಬೆತ್ತಾರಂತೆ ಮಾಡ್ತಾರೆ. ಹೌದೌದು, ಯಾಕಂದ್ರೆ ಈ ಕಾರ್ಯ ಎಲ್ಲರಿಗೂ ಆಗುದಿಲ್ಲ. ಆ ಬಸವಣ್ಣನ ಅವ್ರನ್ನ ಆರಿಸಿಕೋಬೇಕು. ಇಂಥ ಕಾರ್ಯವನ್ನು ಮಾಡಲಿಕ್ಕೆ ನೀ ಯೋಗ್ಯ ದೀಪ, ಅದನ್ನ ಇದನ್ನು ಮಾಡಬೇಡ, ಜೀವನ ಪರ್ಯಂತ ಬಸವ ತತ್ವ ಸಂದೇಶವನ್ನು ಸಾರು ಅಂತೇಳಿ ಬಸವಣ್ಣ ಅವ್ರನ್ನ ಎತ್ತಕೊಂಡ್ರೆ ಮಾತ್ರ ಅಂತವ್ರು ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ. ದಿನಕ್ಕೆ 24 ಗಂಟೆ ಹೌದಿಲ್ಲ? ಹೌದು, 23 ಗಂಟೆಗಳ ಕಾಲ ನಮ್ಮ ಸ್ವಂತ ಕೆಲಸ ಏನಾದ್ರೂ ಮಾಡ್ಕೊಳ್ಳಿ. 1 ಗಂಟೆ ನಾವು ಆ ದೇವ್ರ ಬಗ್ಗೆ ಭಕ್ತಿ ಇಟ್ಕೊಂಡು ಅದನ್ನ ಅವ್ರ ಏನು ತತ್ವ ನೀತಿ ಹೇಳಾರ ಅದನ್ನ ಪಾಲಿಸ್ಕೊಂಡು ಅದನ್ನ ನಾವು ಸಮಾಜಕ್ಕೆ ಸಾರ್ತಂದ್ರೆ ಅದಕ್ಕಿಂತ ಹೆಚ್ಚಿನ ಅದಕ್ಕೆ ಸತ್ಯ ಸಂದೇಶವನ್ನ ಸಾರುವುದಕ್ಕಾಗಿನ ಬಸವಣ್ಣ ಈ ಲೋಕಕ್ಕೆ ಬಂದ. ಅದಕ್ಕೆ ಬಸವಣ್ಣ ಕೊನೆಗೆ ಹೇಳ್ತಾನೆ, ಇನ್ನು ಸ್ವರ್ಗ ಮೃತ್ಯು ಲೋಕ ಎಂಬುದು ಬೇರೆಲ್ಲ ಕಾಣಿವು, ಸತ್ಯವನ್ನು ನುಡಿಯುವುದೇ ಸ್ವರ್ಗ ಲೋಕ, ಮಿಥ್ಯವನ್ನು ನುಡಿಯುವುದೇ ಮೃತ್ಯು ಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ. ಇದಕ್ಕಿಂತ ಹೆಚ್ಚೇನು ಹೇಳಿದ್ರು ಬಸವಣ್ಣ, ಎಲ್ಲವನ್ನು ಮಾಡಿದಂತ ಹಿಂದಿನ ಪುಣ್ಯ ಏನು ಉಣಬೇಕು, ಹಿಂದಿನ ಮುಂದಡುಕುತ್ತ ಇವತ್ತು ಮಾಡಿದನ್ನ ಇವತ್ತ ನಾವು ಭೋಗಿಸಿ ಹೋಗ್ಬೇಕು ಅಂತ ಪರಿಕಲ್ಪನೆಯನ್ನ ಬಸವಣ್ಣನವರು ಕೊಟ್ಟಾರ. ಅಂದ್ರೆ ಅಂತರಂಗ ಶುದ್ಧಿ ಆಗತೈತಿ, ಅದರಿಂದ ಬಹಿರಂಗ ಶುದ್ಧಿ ಆಗತಿ. ಇಂತಹ ಸತ್ಯ ಸಂದೇಶವನ್ನು ಸಾರಿದಂತ ಬಸವಣ್ಣ ಕಲ್ಯಾಣಗಳ ಕ್ರಾಂತಿ ಆದ ಕೂಡಲೇ ಅನಿವಾರ್ಯವಾಗಿ ಆತ ಕಲ್ಯಾಣವನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾನೆ. ಹೌದು, ಯಾಕಂದ್ರೆ ಕೂಡಲ ಸಂಗಮನಾಥನಲ್ಲಿ ವಿದ್ಯಾಭ್ಯಾಸ ಮಾಡಿದವನ, ಕೂಡಲ ಸಂಗಮನಾಥನಲ್ಲಿ ಅವನ ಪರಮಾತ್ಮನನ್ನು ಕಂಡವ. ಬಂದ ಅಲ್ಲಿಗೆ ಏನಿತ್ತಂದ್ರೆ ಬಸವಣ್ಣ ಕೊನೆ ಏನಿತ್ತ ತನ್ನ ಮನಸ್ಸನ್ನ ಅನುಷ್ಠಾನದೊಳಗೆ ಲಿಂಗಾರ್ಚನೆ ಒಳಗೆ ಲಿಂಗ ಧ್ಯಾನದೊಳಗೆ ಕಲಿಕತ್ತಾನೆ. ನೋಡು, ಅವರಿಲ್ಲ ಅಂದ್ರು ಅವ್ರ ತತ್ವ, ಅವ್ರ ನೀತಿ, ಅವ್ರನ್ನ ಎಷ್ಟು ದಿನನಿತ್ಯ ಹೆಂಗೆ ಅವ್ರನ್ನ ನೆನೆದು. ಬಸವಣ್ಣನ ತತ್ವ ವಿಶ್ವಮಾನ್ಯ, ನೀನು
ಬಸವಣ್ಣನ ವಚನಗಳು ಯಾವ ವೇದ ಉಪನಿಷತ್ತುಗಳಿಗೂ ಸಹಿತ ಕಡಿಮೆ ಇಲ್ಲ ಇಲ್ಲ ಎಲ್ಲ ವೇದ ಉಪನಿಷತ್ತುಗಳ ಸಾರವನ್ನು ನಾವು ವಚನಗಳಲ್ಲಿ ಕಾಣ್ತೇವೆ ಹೌದು ಇಂಥ ವಚನಗಳು ಏನಾಗಿತ್ತಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅದಾವ ಜೊತೆಗೆ ಅವ ಇತ್ತಂದ್ರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಆಗಿತ್ತಂದ್ರೆ ಇಷ್ಟರಲ್ಲಿ ಬಸವಣ್ಣನ ಒಂದು ತತ್ವ ಸಾರ್ವತ್ರಿಕವಾಗಿ ವಿಶ್ವಮಾನ್ಯಂತೂ ಆಗೈತಿ ಇನ್ನಷ್ಟು ಹೆಚ್ಚು ಪ್ರಚಾರವನ್ನು ಪಡಿತಾ ಇತ್ತು ಪುರಾಣಿಕರು ಹೇಳಿದ ಮಾತು ನಿತ್ಯ ಸತ್ಯವಾದಂಥ ಮಾತು ಕೊನೆಗೆ ಬಸವಣ್ಣ ಅನಿವಾರ್ಯವಾಗಿ ನೀಲಾಂಬಿಕನ ಹೆಂದ್ರು ಬಸವಣ್ಣನ ಒಂದು ಇದತ್ತಂದ್ರೆ ನೀಲಾಂಬಿಕನು ಅಷ್ಟೇ ಸಮತೂಕದವಳು ಕೊನೆಗೆ ಏನಾಗತ್ತಕ್ಕ ಇಲ್ಲಿ ಬಸವಣ್ಣ ಇವರು ಕೂಡಲ ಸಂಗಮನಲ್ಲಿ ಐಕ್ಯ ಆತಾರೆ ಯಾಕಂದ್ರೆ ಚಾತಶ್ಯ ಮರಣಂ ಧ್ರುವಂ ಹುಟ್ಟಿದವರು ಯಾರಲೇ ಆಗಲಿ ಸಾಯ್ಲಿಕ್ಕೆ ಸಾಯ್ಲೇಬೇಕಲ್ಲ ಅದಕ್ಕೆ ದೊಡ್ಡವರು ಹೇಳಿಲ್ವಾ ಒಳಿತು ಮಾಡೋ ಮನುಷ್ಯ ನೀನು ಇರೋದು ಮೂರು ದಿವಸ ಕರೆಯಿತಿ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರೆ ಹಂಗ ನಾವು ಹೋದ್ರೂ ಕೂಡ ತತ್ವ ಸಿದ್ಧಾಂತವನ್ನು ಉಳಿಸಿದ ಬಸವಣ್ಣ ಹೌದು ಆವಾಗ ಬಸವಣ್ಣ ಲಿಂಗೈಕ್ಯ ಅದು ಅವನ ಆಪ್ತ ಕಾರ್ಯದರ್ಶಿ ಅಂತಂದ್ರೆ ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣನವರು ಬಸವಣ್ಣನವರಿಗೆ ಅವರು ಮಾರ್ಗದರ್ಶಿಗಳಾಗಿದ್ರು ಅವನಿಗಿಂತ ದೊಡ್ಡವರು ಬಸವಣ್ಣನ ಅವರು ನೆರಳಾಗಿದ್ರು ಅವರು ಬಸವಣ್ಣ ಐಕ್ಯ ಆದ ಕೂಡಲ ಸಂಗಮಲ್ಲಿ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರಂದ್ರೆ ಈ ಏನು ಕೃಷ್ಣಾ ನದಿ ಹರಡತಳದ ಅಲ್ಲಿ ಆಚೆ ದಂಡೆಗೆನ ಮುಂದೆ ಅಲ್ಲಿ ಅದು ಒಂದು ಊರತಿಲಿ ಅಲ್ಲಿ ನಮ್ಮ ನೀಲಾಂಬಿಕಾ ಅಲ್ಲಿರ್ತಿದ್ರು ಅಪ್ಪನ ಅಲ್ಲಿ ಹೋಗಿ ಅವ್ರು ಹೇಳ ಬಸವಣ್ಣ ಲಿಂಗದೊಳಗಾದ್ರು ಆವಾಗ ನೀಲಾಂಬಿಕೆಯಲ್ಲಿ ಎಂಥ ಒಂದು ಶಕ್ತಿ ನೋಡ್ರಿ ಅಂದ್ರೆ ಹೆಣ್ಣುಮಕ್ಕಳಲ್ಲಿ ಗಂಡಸರಿಗಿಂತನೂ ಹೆಚ್ಚಿನದಾದಂಥ ಒಂದು ಶಕ್ತಿ ಇತ್ತು ಅಲ್ಲ ಅಪ್ಪಣ್ಣ ಈ ಸುದ್ದಿಯನ್ನು ನೀನು ಹೇಳಕ್ಕ ಅಲ್ಲಿಂದ ಇಲ್ಲಿಯವರೆಗೆ ಬಂದಿಪ್ಪ ನೀನು ಅಲ್ಲ ಅಲ್ಲಿರ್ತಕ್ಕಂಥ ಬಸವಣ್ಣ ಅಲ್ಲಿರ್ತಕ್ಕಂಥ ಕೂಡಲ ಸಂಗಮ ಇಲ್ಲಿಲ್ಲೇನು ಹಿಂಗೆ ಹೇಳಿ ಅವಳು ಅದೇ ಕ್ಷಣದೊಳಗೆ ಲಿಂಗೈಕ್ಯ ಆದ ಅದನ್ನು ನೋಡಿ ಅಪ್ಪಣ್ಣ ಮಹಾಶರಣ ಅವೆರಡದ ಇವು ಲಿಂಗೈಕ್ಯ ಆಯ್ತಂತ ಇದು ಶರಣ ಸಿದ್ಧಾಂತ ಆ ಪುರಾಣಿಕರ ಬಾಯಿಂದ ಕೇಳಬೇಕಾಗಿತ್ತಕ್ಕ ನೀನು ಯಾಕಂದ್ರೆ ನೀಂತೂ ಬಸವಣ್ಣನವರ ತತ್ವಗಳಿಗೆ ಬಹಳಷ್ಟು ಬದ್ಧಾಗಿ ನಿಜವಾಗಿ ಜೀವನದೊಳಗೆ ಅನುಷ್ಠಾನ ತಂದಕ್ಕೆ ನೀನು ನಾ ಓದಕ್ಕೆ ಅಲ್ಲ ಆದರೂ ಸಾಲಿ ಕಲ್ತಕ್ಕೆ ಅಲ್ಲ ಅಲ್ಲ ಕರೆವಾ ನನ್ಗೆ ಓದಕ್ ಬರುದಿಲ್ಲ ಬರೆಯಕ್ ಬರುದಿಲ್ಲಪ್ಪ ಇದು ತಿಳ್ಕೋಬೇಕು ಅನ್ನೋ ಮನ್ಸಿದ್ರೆ ನಾವೆಲ್ಲಾನು ಪಾಲಿಸ್ಬೋದಪ್ಪ ನಮ್ ಜನ್ಮ ಸಾರ್ಥಕ ಆಗ್ತದೆ ಅದನ್ನ ಮಾಡಕ್ ಬಂದದ್ದು ನಾವು ಬಸವ ಸಿದ್ಧಾಂತವನ್ನ ಜಗತ್ತಿನಾದಂತ ಪ್ರಸರಿಸುವ ಸಲುವಾಗಿನೇ ಎಷ್ಟೋ ಸಂಸ್ಥೆಗಳು ಕಾಯ್ತಾಳು ಅದಕ್ಕ ಬಸವ ಸಂಸ್ಥೆಗಳು ಇಂತ ಆದರ್ಶ ಕಾರ್ಯಗಳನ್ನ ಮಾಡ್ತದವ್ ಇಂಥವ್ ಕೇಳಿ ಪುನೀತರ ಇಂತ ವಿಷಯ ತಕೊಂಡ್ ನಾವು ಮಾತಾಡ್ಕೊಂತ ಕುಂತ್ರ ಹೊತ್ತೋಗುದ ಗೊತ್ತಾಗುದಿಲ್ಲ ನೋಡ ಅದನ್ನ ಮಾಡ್ಬೇಕು ಯಾಕಂತಂದ್ರೆ ಇನ್ನೂ ಅಷ್ಟು ಬೇಕು ಇನ್ನೂಷ್ಟು ತಿಳ್ಕೊಬೇಕು ಇನ್ನಷ್ಟು ತಿಳ್ಕೊಬೇಕು ಆತ್ ಬಿಡುವ ನೋಡು ಹಿಂಗೆ ಬಂದಿದ್ವಿ ಬಾಳ ಹೊತ್ತಾಯ್ತು ನೀನು ಮತ್ತೆ ವ್ಯಾಳೆ ಆದಂಗ ಮತ್ತೆ ನಿಮ್ ಮನ್ಯಾಗ ನಿಮ್ ಯಜಮಾನ್ ಮೊದ್ಲ ಸೀಟಕ್ ಮನುಷ್ಯ ಅಯ್ಯೋ ಬಿಡು ಅಲ್ಲ ಅವನು ಕರ್ಕೊಂಡ್ ಬರ್ತಾ ಸಂಸಾರದಲ್ಲಿ ಯಾವತ್ತಿರೋದಿಲ್ಲ ಅದು ಇದ್ದೇ ಇರ್ತದೆ ಆದ್ರೂ ಸಂಸಾರ ಗೆದ್ಬೇಕು ಮನೆಗೆ ಎದ್ದು ಮಾರಿಗೆ ಮತ್ತೊಮ್ಮೆ ಬಾ ಕಣ್ಣ ಮನೆಗೆ ಮತ್ ನಿನ್ ಕರ್ಕೊಂಡು ಹೋಗ್ತನು ಬಂದಿವ ಶರಣ ಶರಣಾರ್ಥಿ ಬಹಳ ಸಂತೋಷ ಆತ್ ನೋಡು ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ